ಬೆಳಗಾವಿ ನಗರದಲ್ಲಿ ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ವಿಘ್ನಗೊಳಿಸ್ಯಾರ ಸರ್, ಅದ್ರ ಬಗ್ಗೆ ತಾವೇನು ಹೇಳಕ್ ಬಯಸ್ತಾರೆ ಸರ್? ಬೆಂಗಳೂರಿನಲ್ಲಿ ಕೂಡ ಶಿವಾಜಿ ಮಹಾರಾಜ ಪ್ರತಿಮೆಗೆ ಹಾನಿಯಾಗಿದೆ ಅಂತ ಅದು ಬೆಳಗಾವಿಯಲ್ಲಿ ಘಟನೆ ಸಮಸ್ಯೆ ಉದ್ಭವಿಸಿದೆ. ಸೊ ಎರಡು ಕಡೆ ಆದಂಥ ಅವರಿಬ್ಬರು ಮಾನ್ ನಾಯಕರೇ ಅವರು. ಸೊ ಅವರ ಪ್ರತಿಮೆಗೆ ಅವಮಾನ ಮಾಡೋದು ನಾವೆಲ್ಲ ಖಂಡಿಸ್ತೀವಿ. ಮತ್ತೇನೋ ಅದರಲ್ಲಿ ಏನೋ ಇನ್ವಾಲ್ವ್ ಇದ್ದಾರೆ, ಭಾಗಿಯಾಗಿದ್ದಾರೆ ಎರಡು ಘಟನೆಗಳಲ್ಲಿ. ಪೊಲೀಸರು ಅವ್ರನ್ನ ತಕ್ಷಣ ಬಂಧಿಸುವಂಥ ಕ್ರಮ ಕೈಗೊಳ್ಬೇಕು. ಮತ್ತು ಹಾಗೆ ಬಿಟ್ಟರೆ ಅದು ಇಡೀ ರಾಜ್ಯಕ್ಕೆ ವ್ಯಾಪಿಸುವಂಥ ಅವಕಾಶಗಳಿದೆ. ಅದಕ್ಕಾಗಿ ಪೊಲೀಸರು ತಕ್ಷಣ ಬೆಂಗಳೂರಿನಲ್ಲಿ ಯಾರು ಮಾಡಿದ್ದಾರೆ ಮತ್ತು ಬೆಳಗಾವಿಯಲ್ಲಿ ಯಾರು ಮಾಡಿದ್ರು ಅವ್ರನ್ನ ತಕ್ಷಣ ಬಂಧಿಸುವಂತೆ ಕ್ರಮ ಬೇಗ ಕೈಗೊಳ್ಳಬೇಕಂತ ನಾವು ಆಗ್ರಹ ಮಾಡ್ತೀವಿ. ಸರ್, ಇಡೀ ಸರ್ಕಾರನೇ ಬೆಳಗಾವಿಯಲ್ಲಿದೆ ಸರ್, ಇಂಥ ಸಮಯದಲ್ಲಿ ಈ ಥರ ಮಾಡ್ತಾರೆ, ಎಲ್ಲೋ ಒಂದು ಸ್ವಲ್ಪ ಪೊಲೀಸ್ ಅಧಿಕಾರಿ ನಿರ್ಲಕ್ಷ್ಯ ಆಯ್ತಾ? ಇಲ್ಲ, ಆಗೋಲ್ಲ. ಯಾರೋ ಒಂದು ಕಾರಣದಾಗ ಮಾಡ್ರೆ ಅದು ಇಡೀ ಸರ್ಕಾರ ಪೊಲೀಸ್ ಅಂತ ನಿರ್ಲಕ್ಷ್ಯ ಅಂತ ಹೇಳಿಕ್ ಆಗೋಲ್ಲ. ಯಾಕಂದ್ರೆ ಸಮಸ್ಯೆ ಮಾಡೋರಿಗೆ ಎಲ್ಲೋ ಒಂದು ಮನೆಯಲ್ಲಿ ಕುಂತು ಮಾಡ್ಬೋದು, ಅದು ಇಡೀ ಸರ್ಕಾರ ಪೊಲೀಸ್ ವ್ಯವಸ್ಥೆ ಮೇಲೆ ಹಾಕ್ಲಿಕ್ಕೆ ಆಗೋಲ್ಲ. ಆದರೆ ಅದನ್ನು ಹಿಡಿಯುವಂಥ ಶಕ್ತಿ ಅವ್ರಿಗಿದೆ. ಯಾರು ಮಾಡಿದಾರೋ ಅವ್ನು ಕಂಡು ಹಿಡಿಯುವಂಥ ಶಕ್ತಿ ಪೊಲೀಸರಿಗೆ ಸರ್ಕಾರಕ್ಕಿದೆ. ಅದನ್ನು ಅವರು ಆ್ಯಕ್ಟ್ ಮಾಡಬೇಕು.